ಇದಳ ಮೂಲಚೆ ಸಂತೋಷಮು ರಾಸವೃಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪವಿತ್ರ ಕಲೆ ನರ್ತನದ ಭದ್ರ ತಳಹದಿ ಹಾಗೂ ಕಲೆಯನ್ನು ಅರ್ಥ ಮಾಡಿಕೊಳ್ಳುವ ವಿಚಾರದಲ್ಲಿ ಸಶಕ್ತ ಮಾರ್ಗದರ್ಶನವನ್ನು ನೀಡಿದ ವಿದುಷಿ ನಂದಿನಿ ಈಶ್ವರ್ ಅವರ ಪೂಜ್ಯ ಗುರುಗಳಾದ ಶ್ರೀ ವೈಎನ್ ಸಿಂಹ, ಶ್ರೀಮತಿ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ, ಶ್ರೀಮತಿ ಲಲಿತಾ ದೊರೈ ಮತ್ತು ಪಂಡಿತ್ ತೀರ್ಥರಾಮ್ ಶರ್ಮಾ ಆಜಾದ್ ಅವರಿಗೆ ಇಂದಿನ ನರ್ತನ ನಮನ ಕಾರ್ಯಕ್ರಮವನ್ನು ಅರ್ಪಿಸುತ್ತಿದ್ದೇವೆ. ಅವರ ಆಶೀರ್ವಾದ ರಾಸವೃಂದದ ಎಲ್ಲ ಕಲಾವಿದರಿಗೆ ಪರಿಪೂರ್ಣವಾಗಿದ್ದು ದಿವ್ಯ ಕಲೆ ನರ್ತನವನ್ನು ಸಾಧಿಸುವ ಹಾದಿಯಲ್ಲಿ ಜ್ಞಾನಪ್ರಾಪ್ತಿ ಮತ್ತು ಅಗೋಚರ ಮಾರ್ಗದರ್ಶನ ಸಿಗುವಂತಾಗಲಿ ಎಂದು ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಇಂದಿನ ಕಾರ್ಯಕ್ರಮದ ವಿಶೇಷವೇನೆಂದರೆ, ಇಂದು ಪ್ರಸ್ತುತಪಡಿಸುತ್ತಿರುವ ನೃತ್ಯ ಬಂಧಗಳೆಲ್ಲ ಗುರು ವಿದುಷಿ ಲಲಿತಾ ದೊರೈ ಅವರ ಸಂಯೋಜನೆಗಳೇ ಆಗಿವೆ. ಶ್ರೀಮತಿ ಲಲಿತಾ ದೊರೈ ಅವರು ತಂಜಾವೂರು ಶೈಲಿ ಭರತನಾಟ್ಯದಲ್ಲಿ ಪರಿಣಿತ ಕಲಾವಿದೆಯಾಗಿದ್ದರು. ರಾಸವೃಂದದ ಇಷ್ಟು ದೀರ್ಘಕಾಲದ ಕಲಾ ಪಯಣದಲ್ಲಿ ಸಮರ್ಥ ಮೃದಂಗ ಸಹಕಾರದೊಂದಿಗೆ ರಾಸವೃಂದದ ಬೆನ್ನೆಲುಬಿನಂತಿದ್ದ ಹಿರಿಯ ಮೃದಂಗ ಕಲಾವಿದರಾಗಿದ್ದ ವಿದ್ವಾನ್ ನಾಗಭೂಷಣಾಚಾರ್ ಅವರು ನಮ್ಮನ್ನು ಇತ್ತೀಚೆಗೆ ಅಗಲಿದ್ದಾರೆ. ಕಲಾವಿದರಲ್ಲಿ ಹಿರಿಯ ಕಿರಿಯ ಎಂಬ ಭೇದ ತೋರದೆ ಎಲ್ಲರಿಗೂ ಸಮಾನ ವಿದ್ವತ್ಪೂರ್ಣ ವಾದನ ಸಹಕಾರ ನೀಡಿ ಕಾರ್ಯಕ್ರಮಕ್ಕೆ ಮೆರಗು ತರುತ್ತಿದ್ದ ಹಿರಿಯ ವಿದ್ವಾಂಸರಾದ ನಾಗಭೂಷಣಾಚಾರ್ ಅವರಿಗೆ ನಮ್ಮ ಗೌರವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಿದ್ದೇವೆ. ಈ ಸ್ಮರಣಾರ್ಥ ಕಾರ್ಯಕ್ರಮ ಪ್ರಸ್ತುತವಾಗಲು ಅನುವು ಮಾಡಿಕೊಟ್ಟ ಗಾನಭಾರತಿ ಸಂಸ್ಥೆಗೆ ರಾಸವೃಂದದವರು ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಅನೇಕರನ್ನು ಮುಟ್ಟುವಂತೆ ಮಾಡಿದ ಛಾಯಾಗ್ರಾಹಕರಾದ ಶ್ರೀ ನೇತ್ರರಾಜು ಅವರಿಗೆ, ಗಾನಭಾರತಿಯ ಸದಸ್ಯರಿಗೆ, ಬೆಳಕು ವಿನ್ಯಾಸ ನಿರ್ವಹಿಸುತ್ತಿರುವ ಶ್ರೀ ರವೀಂದ್ರ ಹೆಗಡೆ ಅವರಿಗೆ, ಧ್ವನಿವರ್ಧಕ ಸಹಕಾರ ನೀಡುತ್ತಿರುವ ಗಾನಭಾರತಿಯ ಶ್ರೀ ಬದರಿ, ಇವರೆಲ್ಲರಿಗೂ ನಾವು ಆಭಾರಿಯಾಗಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ರಾಸವೃಂದದ ಕಲಾವಿದರು ನಿವೇದಿತಾ ಎಸ್, ನಿತ್ಯಶ್ರೀ ಶೆಟ್ಟಿ, ಚಿನ್ಮಯಿ ಭಾರದ್ವಾಜ್, ಶ್ರೀಕೃಪಾ ಹಾಗೂ ಮೃದುಲ ಹಂಸಿನಿ. ನೇಪಥ್ಯ ಸಹಕಾರ ಶ್ರೀಮತಿ ಕೌಸಲ್ಯ ಚಂದ್ರ, ಶ್ರೀಮತಿ ಇಂದಿರಾ ಸಿಪಿ, ಶ್ರೀ ಪವನ್ ಮತ್ತು ಶ್ರೀ ರವೀಂದ್ರ ಹೆಗಡೆ. ಸಹಕಲಾವಿದರು ನಟುವಾಂಗ ಡಾಕ್ಟರ್ ರೋಹಿತಾ ಈಶ್ವರ್, ಗಾಯನ ವಿದುಷಿ ಸಿ ಎಸ್ ಲಕ್ಷ್ಮಿ, ಮೃದಂಗ ವಿದ್ವಾನ್ ಎಚ್ ಎಲ್ ಶಿವಶಂಕರ್ ಸ್ವಾಮಿ, ಪಿಟೀಲು ವಿದ್ವಾನ್ ತಾಂಡವ್ ಮೂರ್ತಿ, ನಿರೂಪಣೆ ವಿದುಷಿ ಅಪರ್ಣಾ ಶಶಾಂಕ್, ನೃತ್ಯ ಸಂಯೋಜನೆ ಗುರು ವಿದುಷಿ ಲಲಿತಾ ದೊರೈ, ಪಾಠಾಂತರ ವಿದುಷಿ ನಂದಿನಿ ಈಶ್ವರ್, ನಿರ್ದೇಶನ ಡಾಕ್ಟರ್ ರೋಹಿತಾ ಈಶ್ವರ್. ನಮ್ಮ ಇಂದಿನ ಕಾರ್ಯಕ್ರಮವನ್ನು ಅಲರಿಪೂವಿನೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ನೃತ್ಯ ಕಚೇರಿಯಲ್ಲಿ ಹಂತ ಹಂತವಾಗಿ ಆತ್ಮವಿಕಾಸ ಹಾಗೂ ಆನಂದವನ್ನು ಅನುಭವಿಸುವ ಸರಣಿಗೆ ಅಲರಿಪು ಎನ್ನುತ್ತಾರೆ. ಇದು ಪ್ರಥಮ ಸೋಪಾನವನ್ನು ನಿರ್ಮಿಸುವ ರಚನೆ. ದೇವ, ಗುರು ಹಾಗೂ ಸಹೃದಯರಿಗೆ ವಂದಿಸುವ ನೃತ್ಯ ಬಂಧ ಈ ಅಲರಿಪು. ನರ್ತಿಸುವವರು ಹೂವಿನಂತೆ ಅರಳಿ ತಮ್ಮ ನೃತ್ಯ ಕಲೆಯನ್ನು ಇಷ್ಟ ದೇವನಿಗೆ ಸಮರ್ಪಿಸಲು ಸಿದ್ಧರಾಗುತ್ತಾರೆ. ಇದೀಗ ಸಂಕೀರ್ಣ ಛಾಪುತಾಳದಲ್ಲಿ ಪ್ರಸ್ತುತಗೊಳಿಸುತ್ತಿರುವ ಈ ರಚನೆಯನ್ನು ನರ್ತಿಸುವ ಕಲಾವಿದರು ನಿವೇದಿತಾ ಎಸ್, ಶ್ರೀಕೃಪಾ
ಹಾಗೂ ಮೃದುಲ ಹಂಸಿನಿ. ಸ್ವರಗಳ ತಾಳ ಲಯಬದ್ಧ ಚಲನೆಗೆ ಅನುಗುಣವಾಗಿ ನೃತ್ಯ ಚಲನೆಗಳಿಂದ ಕೂಡಿದ ರಚನೆಯನ್ನು ಜತಿಸ್ವರ ಎನ್ನುತ್ತಾರೆ. ಜತಿಸ್ವರದಲ್ಲಿ ಸಂಗೀತದ ರಾಗ ಭಾವಕ್ಕೆ ಅನುಗುಣವಾಗಿ ಜತಿಗಳ ಸ್ವರೂಪ ಮತ್ತು ತೀರ್ಮಾನಗಳು ರಚಿತವಾಗಿರುತ್ತವೆ. ರಾಗಭಾವವೇ ನೃತ್ಯ ಸ್ವರೂಪದಲ್ಲಿದೆಯೇನೋ ಎಂಬಂತೆ ಈ ರಚನೆಗಳು ಕಂಡುಬರುತ್ತವೆ. ಸ್ವರಚಲನೆಯಲ್ಲಿ ಪ್ರಯೋಗಿಸಲ್ಪಡುವ ಗಮಕಗಳಿಗೆ ಶರೀರ ಚಲನೆಗಳನ್ನು ಸಂಯೋಜಿಸಲಾಗಿರುತ್ತದೆ. ಪಾದಾಘಾತಗಳು ರಾಗಕ್ಕೆ ಅನುಸಾರವಾಗಿ ಜೋಡಿಸಲ್ಪಟ್ಟ ಸ್ವರಗಳ ಗುಂಪಿನೊಂದಿಗೆ ಮೇಳೈಸುತ್ತವೆ. ತೋಡಿರಾಗ ಆದಿತಾಳದಲ್ಲಿರುವ ಈ ವಿಳಂಬ ಕಾಲದ ಜತಿಸ್ವರ ಗುರು ಶ್ರೀಮತಿ ಲಲಿತಾದರೈ ಅವರಿಗೆ ಅತ್ಯಂತ ಪ್ರಿಯವಾದ ಜತಿಸ್ವರವಾಗಿತ್ತು.
ಇದನ್ನು ನರ್ತಿಸುವ ಕಲಾವಿದರು ನಿತ್ಯಶ್ರೀ ಶೆಟ್ಟಿ ಹಾಗೂ ಚಿನ್ಮಯಿ ಭಾರದ್ವಾಜ್. Yeah.
Dama,
ಸ್ತುತಿ ಶಬ್ದಂ. ಸ್ವಾತಿ ತಿರುನಾಳ್ ಮಹಾರಾಜರಿಂದ ರಚಿತವಾದ ಈ ಯಶೋಗೀತೆ ಕೃಷ್ಣನ ಲೀಲೆಗಳನ್ನು ವರ್ಣಿಸುತ್ತದೆ. ಭಕ್ತೆ ಶ್ರೀಕೃಷ್ಣನನ್ನು ಈ ರೀತಿ ಪ್ರಶ್ನಿಸುತ್ತಾಳೆ. ಕೃಷ್ಣ, ನೀನು ವಸ್ತ್ರಾಪಹರಣ ಮಾಡಿ ನಮ್ಮನ್ನು ಪೇಚಿನಲ್ಲಿ ಸಿಕ್ಕಿಸಿದುದು ಸರಿಯೇ? ಕದ್ದು ಹಾಲು ಬೆಣ್ಣೆ ಮೆಲ್ಲುವುದು ಸರಿಯೇ? ಲಕ್ಷ್ಮೀವಲ್ಲಭನಾಗಿರುವ ನೀನು ಗೋಪಿಯರೊಡನೆ ಆಡುವುದು ಸರಿಯೇ? ನಿನ್ನ ಇಂತಹ ಚೇಷ್ಟೆಗಳನ್ನು ನೋಡಿ ಜನ ನಗುವುದಿಲ್ಲವೇ? ನೀನು ನಮ್ಮೆಲ್ಲರ ರಕ್ಷಕ, ನಿನಗೆ ನಮಸ್ಕರಿಸುತ್ತೇನೆ. ಈಗ ರಾಗಮಾಲಿಕೆ ಮಿಶ್ರ ಛಾಪು ತಾಳದಲ್ಲಿರುವ ಈ ರಚನೆಯನ್ನು ನರ್ತಿಸುವ ಕಲಾವಿದೆ ಚಿನ್ಮಯಿ ಭಾರದ್ವಾಜ್. ಜಲಕ
ಚಟ್ಟಿ ಪಾಲು ಪಂಚರತ್ನ ಕೃತಿ ಜಗದಾನಂದಕಾರಕ. ಇದು ಆದಿತಾಳದಲ್ಲಿ ನಿಬದ್ಧವಾಗಿದೆ. ಈ ರಚನೆಯಲ್ಲಿ ತ್ಯಾಗರಾಜರು ಶ್ರೀರಾಮ ಅಷ್ಟೋತ್ತರವನ್ನು ಅಡಕ ಮಾಡಿದ್ದಾರೆ. ಭಗವಂತನ ನಾಮಸ್ಮರಣೆ ಎಂತಹ ಆನಂದದಾಯಕ ಎಂದು ಈ ರಚನೆಯಲ್ಲಿ ತಿಳಿಯಬಹುದು. ಜಗದಾನಂದಕಾರಕನೇ, ಜಾನಕೀರಮಣನೇ, ಸೂರ್ಯವಂಶಜನೆ, ಇಂದ್ರ ನೀಲ ಮಣಿಗಳಿಂದ ಸುಶೋಭಿತನೆ, ಸೂರ್ಯಚಂದ್ರರನ್ನೇ ನೇತ್ರಗಳಾಗಿ ಉಳ್ಳವನೇ, ಹೀಗೆ ಶ್ರೀರಾಮನ ಗುಣಗಾನವನ್ನು ತ್ಯಾಗರಾಜರು ಈ ಪಂಚರತ್ನ ಕೃತಿಯಲ್ಲಿ ಮಾಡಿದ್ದಾರೆ. ಹೇ ಶ್ರೀರಾಮ, ನೀನು ಅಹಲ್ಯ ಶಾಪ ವಿಮೋಚಕನು, ಓಂಕಾರವೆಂಬ ಪಂಜರಕ್ಕೆ ಶುಕಪ್ರಾಯನಾಗಿರುವೆ, ವಾಲ್ಮೀಕಿಯಿಂದ ಸ್ತುತಿಸಲ್ಪಟ್ಟವನು ಎಂದೆಲ್ಲ ಆರಾಧಿಸಿದ್ದಾರೆ. ಈ ನೃತ್ಯವನ್ನು ಪ್ರಸ್ತುತಪಡಿಸುತ್ತಿರುವವರು
ನಿವೇದಿತಾ ಎಸ್, ಶ್ರೀಕೃಪಾ ಹಾಗೂ ಮೃದುಲ ಹಂಸಿನಿ. Yeah.
Sa sa sa
ಸೃತ ಸರಂಜಾಲ ಸುರಮದ ಅಪಹರಣ ಪ್ರಣಿ ಸುರ ಸುರ ಬನನ ವೀಣ ಬಿಲ ಜಮೋನಿ ಕೃತ ಚರಿತ್ರ ಸಂಗುತ ಶ್ರೀ ತ್ಯಾಗರ ದಾಸರ ಒಂದು ದೇವರ ನಾಮ ನೀನೇ ಅನಾಥ ಬಂಧು. ಭಗವಂತನ ಕೃಪಾಗುಣವನ್ನು ದಾಸರು ಅನಂತವಾಗಿ ಕೊಂಡಾಡಿದ್ದಾರೆ. ಗಜೇಂದ್ರ ಮೋಕ್ಷ, ಪಾಂಚಾಲಿಯ ಮಾನ ಸಂರಕ್ಷಣೆ, ಅಹಲ್ಯ ಶಾಪ ವಿಮೋಚನೆ ಮತ್ತು ಬಲೀಂದ್ರನಿಗೆ ವಾಮನಾವತಾರದಲ್ಲಿ ಮೋಕ್ಷ ನೀಡಿದ ಪ್ರಸಂಗಗಳು ಮನೋಜ್ಞವಾಗಿ ಮೂಡಿಬಂದಿವೆ. ಈ ಪ್ರಸಂಗಗಳ ಮೂಲಕ ಆರ್ತರ ಕೂಗಿಗೆ ಓಗೋಡುವ ಭಗವಂತನ ಗುಣವನ್ನು ಪುರಂದರದಾಸರು ಹಾಡಿ ಹೊಗಳಿದ್ದಾರೆ. ಈ ಸುಂದರ ರಚನೆಯನ್ನು ನರ್ತಿಸುತ್ತಿರುವವರು ನಿತ್ಯಶ್ರೀ ಶೆಟ್ಟಿ. ನೀನೇ ಅನಾಥ ಬಂಧು, ರಾಗ ನಾದನಾಮ ಕ್ರಿಯೆ, ಮಿಶ್ರ ಛಾಪುತಾಳ. ಬನ್ನಿ
ನಮನ ಕಾರ್ಯಕ್ರಮವನ್ನು
ತಿಲ್ಲಾನದೊಂದಿಗೆ ಸಂಪನ್ನಗೊಳಿಸುತ್ತಿದ್ದೇವೆ. ತಿಲ್ಲಾನದಲ್ಲಿ ಮೃದಂಗ ಮತ್ತು ನೃತ್ಯದ ಸೊಲ್ಲುಕಟ್ಟುಗಳನ್ನು ರಾಗಭಾವಕ್ಕೆ ಅಳವಡಿಸಲಾಗಿರುತ್ತದೆ. ಈ ತಿಲ್ಲಾನ ಶ್ರೀ ಕೆ ಪೊನ್ನಯ್ಯ ಪಿಳ್ಳೈ ಅವರ ರಚನೆ. ಸಾಹಿತ್ಯ ಭಾಗದಲ್ಲಿ ಎಲೈ ಬೃಹದೀಶ್ವರನೇ, ನಾನು ಯಾವಾಗಲೂ ನಿನ್ನನ್ನೇ ಚಿಂತಿಸುತ್ತಿರುತ್ತೇನೆ, ನನ್ನನ್ನು ಕಾಪಾಡು, ನನ್ನ ಮೇಲೆ ಅಸಡ್ಡೆ ತೋರಿಸಬೇಡ. ಎಲೈ ದೇವನೇ, ನಿನ್ನ ಪಾದಾರವಿಂದಗಳನ್ನು ನಮಿಸಲು ಇದೇ ಸರಿಯಾದ ಸಮಯ ಎಂದು ವರ್ಣಿಸಲಾಗಿದೆ. ಈಗ ತಿಲ್ಲಾನ, ರಾಗ ಶಂಕರಾಭರಣ, ತಿಶ್ರ ನಡೆ ಆದಿತಾಳ. ನರ್ತಿಸುತ್ತಿರುವವರು ನಿವೇದಿತಾ ಎಸ್, ಚಿನ್ಮಯಿ ಭಾರದ್ವಾಜ್, ಶ್ರೀಕೃಪ ಹಾಗೂ ಮೃದುಲ ಹಂಸಿನಿ. ಧೀಂ ತ ಧೀಂ ತ ನ ಧೀರ ನ ತೀಂ ತ ಧೀಂ ತ ನ ಧೀರ ನ ಧೀರ ನ ತೋಂದ್ರ ರಾಣಿ ತೀಂ ತ ಧೀಂ ತ ನ ಧೀರ ನ ಧೀರ ನ ತೋಂದ್ರ ರಾಣಿ ಸತ್ಯ
ಇಂದಿನ ಕಾರ್ಯಕ್ರಮದಲ್ಲಿ ಸಂಗೀತ ಸಹಕಾರ ನೀಡಿದವರು ನಟುವಾಂಗ ಡಾಕ್ಟರ್ ರೋಹಿತ ಈಶ್ವರ್, ಗಾಯನ ವಿದುಷಿ ಸಿ ಎಸ್ ಲಕ್ಷ್ಮಿ, ಮೃದಂಗ ವಿದ್ವಾನ್ ಎಚ್ ಎಲ್ ಶಿವಶಂಕರ್ ಸ್ವಾಮಿ, ಪಿಟೀಲು ವಿದ್ವಾನ್ ತಾಂಡವಮೂರ್ತಿ, ನೃತ್ಯ ಸಂಯೋಜನೆ ಗುರು ವಿದುಷಿ ಲಲಿತಾ ದೊರೈ, ಪಾಠಾಂತರ ವಿದುಷಿ ನಂದಿನಿ ಈಶ್ವರ್, ನಿರ್ದೇಶನ ಡಾಕ್ಟರ್ ರೋಹಿತ ಈಶ್ವರ್. ನರ್ತಿಸಿದ ರಾಸವೃಂದದ ಕಲಾವಿದೆಯರು ನಿವೇದಿತ ಎಸ್, ಚಿನ್ಮಯಿ ಭಾರದ್ವಾಜ್, ನಿತ್ಯಶ್ರೀ ಶೆಟ್ಟಿ, ಮೃದುಲ ಹಂಸಿನಿ ಹಾಗೂ ಶ್ರೀಕೃಪಾ.